ವೇದಿಕೆಯಲ್ಲಿರುವ ಗಣ್ಯರು ವಿಕ್ರಮದ ಅಮೃತ ಪಥ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ರಮೇಶ್ ದೊಡ್ಡಪುರ ಇವರಿಗೆ ಧನ್ಯವಾದಗಳು. ಇದೀಗ ವಿಕ್ರಮದ ಹುಟ್ಟು, ಬೆಳವಣಿಗೆ, ಸಾಧನೆ. ಲೋಕಾರ್ಪಣೆಯಾಗಿದೆ. ಈ ಸ್ಮರಣ ಸಂಚಿಕೆ ತಮ್ಮೆಲ್ಲರ ಮನೆ ಮನೆಗಳನ್ನ ತಲುಪಿ ಎಲ್ಲರ ಮನೆಗಳಲ್ಲಿ ವಿಕ್ರಮದ ಸ್ಮರಣೆ ಸದಾಕಾಲ ಅನುರಣಿಸುವಂತೆ ಮಾಡುತ್ತದೆ ಎಂಬುದು ನಮ್ಮ ಭರವಸೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.